ಅದು ತಾತ್ಕಾಲಿಕ ಅಂತ ನನಗೂ ಗೊತ್ತಿತ್ತು. ಈಗ ಅವಳು ಗರ್ಭಿಣಿ ಅಂತ ಗೊತ್ತಾದ ಕೂಡಲೇ ಅವಳ ನೆನಪಿಗೆ ಬರೋದು ನಾನೇ. ಅವಳು ತಾಯಿಯಾಗುವ ಆಸೆಯನ್ನೇ ಕೈಬಿಟ್ಟಿದ್ದಾಗ ನಾನು ಅವಳಲ್ಲಿ ಆತ್ಮವಿಶ್ವಾಸವನ್ನು ತುಂಬಿ, ನೀನಿಲ್ಲಿಗೆ ಬಾರಮ್ಮ, ನಿನ್ನ ಬಯಕೆ, ನಿನ್ನ ಆಸೆ, ಆಕಾಂಕ್ಷೆ ಎಲ್ಲವೂ ಈಡೇರುತ್ತೆ ಅಂತ ಮಾತು ಕೊಟ್ಟಿದ್ದೆ. ಪ್ರಭು ಚಿತ್ತ, ಮಹಾಪ್ರಭುಗಳು ಕೂಡ ನನ್ನ ಮಾತನ್ನು ನಡೆಸ್ಕೊಟ್ರು. ಈಗ ಅವಳು ಆನಂದದ ಕಣ್ಣೀರು ಸುರಿಸ್ತಾ ನನ್ನ ಹತ್ರ ಓಡಿ ಬರ್ತಾಳೆ, ನೋಡ್ತಾ ಇರು. ಸಹನ ಬಲು ಮುಗ್ದೆ ನನಗೆ ಕೃತಜ್ಞತೆ ಅರ್ಪಿಸೋದಕ್ಕಾದರೂ ಅವಳು ಇಲ್ಲಿಗೆ ಬಂದೇ ಬರ್ತಾಳೆ. ಅವಳು ಬಂದ ಮೇಲೆ ಮುಂದೆ ಹೇಗೆ ದಾಳ ಉರುಳಿಸ್ತೀನಿ ಅಂತ ನೋಡ್ತಾ ಇರು. ಗುರುಗಳೇ, ಅವಳು ಬರೋದು ತಡವಾದರೆ ಅದರ ಬಗ್ಗೆ ಮುಂದೆ ಯೋಚನೆ ಮಾಡೋಣ. ಶಿಷ್ಯ ಪ್ರಭು ಚಿತ್ತ. ಅಕ್ಕ, ನೀನ್ ಇಲ್ಲೇನ್ ಮಾಡ್ತಿದ್ಯಾ? ಬರು. ಡಾಕ್ಟ್ರು ಫೋನ್ ಮಾಡಿದ್ರು, ವಾರ್ಡ್ ಬಾಯ್ ಕೈಲಿ ರಿಪೋರ್ಟ್ಸ್ ಕಳಿಸಿದ್ದೀನಿ ಅಂತ. ನೀನು ತಗೊಂಡೆ ಅಂತ ಗೊತ್ತಾಯಿತು. ಕೇಳೋಣ ಅಂತ ನಿನ್ನ ರೂಮಿಗೆ ಬಂದೆ, ನೀನು ಇರಲಿಲ್ಲ. ನಾನೇ ಹುಡುಕದೆ ಕೈಗೆ ಸಿಕ್ತು, ನೋಡ್ತಾ ಇದ್ದೆ ಅದನ್ನೇ. ಅಭಿ ತಗೋ ಇದನ್ನ ನೋಡು.